ದಿನವೆಲ್ಲ ದುಡಿದು ದಣಿದ ಬಂದ ದೇಹಕ್ಕೆ ಒಂದು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ ಅಂತ ಬೆಡ್ ಮೇಲೆ ಮಲಗಿದ್ರೆ ಆ ಬೆಡ್ ಮೇಲೆ ಎಲ್ಲಾ ತಿಗಣಿಗಳ ಕಾಟನೇ ಇರುತ್ತೆ. ತಿಗಣಿಗಳ ಕಾಟ ಜಾಸ್ತಿ ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದಂತೆ ಆಗುತ್ತದೆ, ರಾತ್ರಿ ಮಲಗಲು ಆಗುವುದಿಲ್ಲ, ಅಷ್ಟೊಂದು ಕಾಟ ಕೊಡುತ್ತವೆ. ಈ ತಿಗಣಿಗಳು ದಿನವೆಲ್ಲ ಚಿಕ್ಕ ಚಿಕ್ಕ ತೂತುಗಳಲ್ಲಿ ಅಡಗಿದ್ದು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಹೊರಗೆ ಬರುತ್ತದೆ. ಮನುಷ್ಯನ ರಕ್ತವನ್ನು ಕುಡಿದು ಜೀವಿಸುವ ಇವು ಕಡಿದ ಭಾಗ ಕಡಿಯುವಾಗ ಅನುಭವವೇ ಆಗುವುದಿಲ್ಲ, ಆದರೆ ಬಳಿಕ ಉರಿ ಪ್ರಾರಂಭವಾಗಿ ಆ ಭಾಗದಲ್ಲಿ ಕೆಂಪಾಗುತ್ತದೆ. ಇನ್ನು ತಿಗಣಿಗಳ ಕಾಟದಿಂದ ಮುಕ್ತಿಯನ್ನು ಹೊಂದುವುದು ಹೇಗೆ ಅಂತ ನೋಡುವುದಾದರೆ, ಮೊದಲೇದಾಗಿ ಈ ತಿಗಣಿಗಳು ಆಶ್ರಯ ಪಡೆಯುವ ಸ್ಥಳವನ್ನು ಮುಚ್ಚಬೇಕು. ಸಾಮಾನ್ಯವಾಗಿ ತಿಗಣಿಗಳು ಕಟ್ಟಿಗೆಯ ಕ್ವಾಟಿನಲ್ಲಿ ಜಾಸ್ತಿ ಇರುತ್ತವೆ. ನಿಮ್ಮ ಕಟ್ಟಿಗೆಯ ಕ್ವಾಟ್ ಮೇಲೆ ಬಹಳಷ್ಟು ತೂತುಗಳು ಅಥವಾ ರಂಧ್ರಗಳು ಇದ್ದರೆ ಅದನ್ನು ಕೂಡಲೇ ಮುಚ್ಚಿ, ಹಾಗೆಯೇ ತಿಗಣಿಗಳು ಇರುವ ಸ್ಥಳದಲ್ಲಿ ಅದು ನಿಮ್ಮ ಕ್ವಾಟ್ ಆಗಿರ್ಬೋದು ಅಥವಾ ರೂಮ್ ಆಗಿರ್ಬೋದು, ತಿಗಣಿಗಳು ಇರುವ ಸ್ಥಳಕ್ಕೆ ಅಡುಗೆ ಸೋಡಾವನ್ನು ಹಾಕಿ. ಹೌದು ವೀಕ್ಷಕರೇ, ಅಡುಗೆ ಸೋಡಾ ತಿಗಣಿಗಳನ್ನು ಕೊಲ್ಲುವ ಶಕ್ತಿಯನ್ನು ಹೊಂದಿದೆ. ಇದಕ್ಕಾಗಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಸೋಡಾವನ್ನು ನೇರವಾಗಿ ತಿಗಣಿ ಇರುವಂತಹ ಸ್ಥಳಕ್ಕೆ ಚಿಮುಕಿಸುತ್ತಾ ಹೋಗಿ. ಒಂದೆರಡು ದಿನ ಬಿಟ್ಟು ಮತ್ತೆ ಅದೇ ಸ್ಥಳಕ್ಕೆ ಚಿಮುಕಿಸಿ ಅಡುಗೆ ಸೋಡಾ ತಿಗಣಿ ಮೈ ತಾಗಿದರೆ ಸಾಕು, ಇದು ಅದರ ಚರ್ಮದಿಂದ ನೀರನ್ನು ಹೀರಿಕೊಂಡು ಒಣಗಿ ಸಾಯುವಂತೆ ಮಾಡುತ್ತವೆ. ಇನ್ನು ತಿಗಣಿಯನ್ನು ನಾಶಪಡಿಸಲು ಬೇವಿನ ಎಣ್ಣೆ ಕೂಡ ಬಹಳಷ್ಟು ಉಪಯುಕ್ತವಾಗಿದೆ. ಬೇವಿನ ಎಣ್ಣೆ ಸೂಕ್ಷ್ಮಾಣುಜೀವಿಗಳಿಂದ ಮುಕ್ತಿಯನ್ನು ಹೊಂದುವಂತಾಗಲು ಶತಶತಮಾನಗಳಿಂದಲೂ ಬೇವು ಬಳಸಲ್ಪಡುತ್ತಾ ಇದೆ. ಯಾವುದೇ ಔಷಧಿ ಮಳಿಗೆಗಳಲ್ಲಿಯೂ ಕೂಡ ಇದು ಸಿಗುತ್ತದೆ. ಈ ಬೇವಿನ ಎಣ್ಣೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಇರುವಂತಹ ಎಲ್ಲ ವಸ್ತುಗಳ ಮೇಲೆ ಸಿಂಪಡಿಸಿ ಅಥವಾ ತಿಗಣಿ ಇರುವಂತಹ ಸ್ಥಳದಲ್ಲಿ ಇದನ್ನು ಸಿಂಪಡಿಸಿದರೆ ತಿಗಣಿಗಳು ಬೇಗನೆ ನಾಶವಾಗುತ್ತವೆ. ಇನ್ನು ತಿಗಣಿಗಳಿಗೆ ಈರುಳ್ಳಿ ರಸ ಕೂಡ ಆಗಿ ಬರುವುದಿಲ್ಲ. ಈರುಳ್ಳಿ ರಸವನ್ನು ತೆಗೆದುಕೊಂಡು ತಿಗಣಿ ಇರುವ ಸ್ಥಳಕ್ಕೆ ಸ್ಪ್ರೇ ಮಾಡಿದರೆ ತಿಗಣಿಗಳು ಬೇಗನೆ ನಾಶವಾಗಲು ಸಹಾಯವಾಗುತ್ತವೆ. ಇನ್ನು ತಿಗಣಿಗಳು ಇರುವ ಸ್ಥಳಕ್ಕೆ ಉಪ್ಪನ್ನು ಹಾಕಿ ಇದರ ವಾಸನೆಯಿಂದ ತಿಗಣಿಗಳು ಅಂಟಲು ಸಹಾಯಕಾರಿಯಾಗುತ್ತದೆ. ಉಪ್ಪು ಮೈಮೇಲೆ ಬಿದ್ದರೆ ಸಾಕು, ತಿಗಣಿಗಳು ಕೆಲವೇ ನಿಮಿಷದಲ್ಲಿ ಸಾಯುತ್ತವೆ. ಇನ್ನು ತಿಗಣಿಯನ್ನು ನಾಶಪಡಿಸಲು ಇನ್ನೊಂದು ಉತ್ತಮವಾದ ಮನೆಮದ್ದು ನೋಡುವುದಾದರೆ 2 ಚಮಚ ಡಟಲನ್ನು ತೆಗೆದುಕೊಂಡು ಅದಕ್ಕೆ ನೀವು ಬಳಸುವಂತಹ ಬಟ್ಟೆ ಪೌಡರ್ ಅಂದರೆ ವಾಷಿಂಗ್ ಪೌಡರನ್ನು ತೆಗೆದುಕೊಂಡು ಈ ಡೆಟಾಲ್ ಮತ್ತು ಬಟ್ಟೆ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿಗಣಿ ಇರುವ ಸ್ಥಳಕ್ಕೆ ಸ್ಪ್ರೇ ಮಾಡಿ. ಇದರಿಂದ ತಿಗಣಿಗಳು ಬೇಗನೆ ನಾಶವಾಗುತ್ತವೆ. ಇನ್ನು ಮತ್ತೊಂದು ವಿಧಾನವೇನೆಂದರೆ, ಮಾರ್ಕೆಟ್ನಲ್ಲಿ T3 ಆಯಿಲ್ ಅಂತ ಸಿಗುತ್ತೆ. ಇದನ್ನು ತೆಗೆದುಕೊಂಡು 1 ಗ್ಲಾಸ್ ನೀರಿಗೆ 20-25 ಹನಿ ಈ T3 ಆಯಿಲ್ ಮಿಶ್ರಣ ಮಾಡಿ ತಿಗಣಿ ಇರುವ ಸ್ಥಳಕ್ಕೆ ಸ್ಪ್ರೇ ಮಾಡಿದರೆ ಸಾಕು, ತಿಗಣಿಗಳು ಬೇಗನೆ ನಾಶವಾಗುತ್ತವೆ. ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮನೆಮದ್ದನ್ನು ನಿಮಗೆ ಮಾಡಲು ಸಮಯ ಇಲ್ಲದಿದ್ದರೆ ಅಥವಾ ಈ ಮನೆಮದ್ದು ವರ್ಕೌಟ್ ಆಗದೇ ಇದ್ದರೆ, ಅಮೆಜಾನ್ನಲ್ಲಿ ತಿಗಣಿಯನ್ನು ಕೊಲ್ಲಲು ಸಾಕಷ್ಟು ಪ್ರಾಡಕ್ಟ್ಗಳಿವೆ. ಅದರ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಒಂದು ಸಲ ಚೆಕ್ ಮಾಡಿ ನೋಡಿ, ರಿವ್ಯೂ ಕೂಡ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.